ಫೋನ್ ಮಾಡಿ. ಸರ್ ಕೇಳ್ಸಕ್ಕೆ ಹಿಡಿದ್ರ ಮನೆ ಕಟ್ಟಕ್ಕೆ ರೆಡಿ ಮಾಡಿದ್ದೆ, ಫೌಂಡೇಶನ್ ಹಾಕಿ ಇಟ್ಟಿದ್ದೆ. ಅದು ಸರ್ವೆ ನಂಬರ್ 5 ಅರಣ್ಯ ಸಮಿತಿ ಅರ್ಜಿನೂ ಕೊಟ್ಟಿದ್ದೀನಿ. 44 ಸರ್ವೆ ನಂಬರ್ ಗ್ರಾಮ ಪಂಚಾಯತಿ ಬಾನುಕೊಳ್ಳಿ, ಅದರ ಸರ್ವೆ ನಂಬರಲ್ಲಿ ಅರ್ಜಿ ಕೊಟ್ಟದ್ದು. ಇದು ಇದೆ, ಎಂಡಸ್ಮೆಂಟು ಇದೆ. ಎಂಡಸ್ಮೆಂಟ್ ಇದ್ದರೆ ಆದರೆ ಏನು ಮಾಡಿದ್ದಾರೆ ಅಂದರೆ, ಫಾರೆಸ್ಟ್ನರು ಇಲ್ಲಿ ಫೌಂಡೇಶನ್ ಹಾಕಿದ್ದೆ, ಫೌಂಡೇಶನ್ ಎಲ್ಲ ಬಂದು ಏಕೈಕ ನಮ್ಮಲ್ಲೆಲ್ಲ ದಬ್ಬಳಿಕೆ ಮಾಡಿ ಹೆದರ್ಸಿ FIR ಅಲ್ಲಿ ಹಾಕ್ತೀನಿ ಅಂತ ಹೆದರ್ಸಿ ಈಗ ದಿನಾನು ಈಗಲೂ ಬಂದು ಹೇಳೋಗಿದ್ರು. ಇವತ್ತು ಬೆಳಿಗ್ಗೆನೂ ಬಂದು ಹೇಳೋಗಿದ್ರು FIR ಹಾಕ್ತೀನಿ ಇಲ್ಲ ಕೇಳಕ್ಕೆ ಹೇಳು ಅಂತೇಳಿ. ನಮ್ಮ ಹತ್ರ ಕೇಳಿಸ್ತೀನಿ, JCP ತಂದು ಹಚ್ತೀನಿ ಅದು ಇದು ಅಂತೇಳಿ ಹೆದರ್ಸಿ ನಮ್ಮಲ್ಲಿ ದಬ್ಬಳಿಕೆ ಮಾಡಿ ಫೌಂಡೇಶನ್ ಅಷ್ಟು ಕಿತ್ತಾಕಿ ಹೋಗಿದ್ದಾರೆ. ಈಗ ಫೌಂಡೇಶನ್ನಾಗ ಹಾಕಬೇಕಂದ್ರೆ ನಮಗೆ ಕಲ್ಲು ಭಾರಿ ದುಬಾರಿ. ಇಲ್ಲಿಗೆ ಒಂದು ಕಲ್ಲಿಗೆ 50-60 ರೂಪಾಯಿ ಬೀಳುತ್ತೆ ನಮ್ಮೂರಿಗೆ. ಇಲ್ಲಿ 50-60 ರೂಪಾಯಿ ಬೀಳೋದು, ಸಿಮೆಂಟ್ ಗಿಮೆಂಟ್ ಎಲ್ಲ ಸೇರಿ ನಮಗೊಂದು 70-80 ಸಾವಿರ ರೂಪಾಯಿ ನಮಗೆ ಖರ್ಚು ಬಿದ್ದಿದೆ ಈಗ ಫೌಂಡೇಶನ್ ಹಾಕೋಕ್ಕೆ. ಆದರೆ ಅವ್ರಿಗೆ ಏಕಾಏಕಿ ಬಂದು ಯಾವುದೂ ನೋಟಿಸೂ ತೋರ್ಸಲ್ಲ ನಮಗೆ. ನೀವು ಕೇಳೋಕ್ಕೇನು ಇದ್ರೂ ತೋರ್ಸಲ್ಲ ನಮಗೆ. ಆದರೂ ಫೌಂಡೇಶನ್ ಕಿತ್ತು ಅವರು ನಮ್ಮ ಮೇಲೆ ಭಾರಿ ಇದು ಮಾಡಿ ನಮ್ಮ ಮೇಲೆ. ನಾವು SC ಜನಾಂಗದವರು, ಇಲ್ಲಿ ದಿನಗಳಿಗಾಗಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತೀವಿ. ಹೊಟ್ಟೆಪಾಡು ಏನೋ ನಾವೊಂದು 7-8 ಜನ ಅಣ್ಣ ತಮ್ಮದಿರು. ಹಂಗಂತ ನನಗೆ ಒಬ್ಬನಿಗೆ ಮದುವೆಯಾಗಿರೋದು, ಆದರೆ ಪಂಚಾಯತಿಯಿಂದ ಮನೆ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರ ಹೆಸರಿಗೆ. ಆ ಮನೆಯನ್ನು ಇಲ್ಲಿ ಪಂಚಾಯತಿಯವರು ಜಾಗ ಗುರುತು ಮಾಡಿ ಇದ್ರು ಮಾಡಿ GPS ಮಾಡಿ ಆಮೇಲೆ ನಾನು ಇಲ್ಲಿ ಮನೆ ಕಟ್ಟಕ್ಕೆ ರೆಡಿ ಮಾಡಿರೋದು. GPS ಆದಮೇಲೆ ವರ್ಕ್ ಆರ್ಡರ್ ಸಿಕ್ಕಿದ ಮೇಲೆ ರೆಡಿ ಮಾಡಿದ್ದೀನಿ ನಾನು. ಆಮೇಲೆ ಈಗ ಬಂದು ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ನಮ್ಮ ಮೇಲೆ ಇದು ಮಾಡಿ ಫೌಂಡೇಶನ್ ಒಳಗೆ ಕಿತ್ತಾಕಿ ಭಾರಿ ಅನ್ಯಾಯ ಕೊಟ್ಟಿದ್ದಾರೆ ನಮಗೆ, ತೊಂದರೆ ಆಗಿದೆ. ನಮಗೆ ಇರೋಕ್ಕೆ ಒಂದು ಮನೆ ಇದೆ, ಒಂದು 10-12 ಜನ ಇದೀವಿ ಒಂದು ಮನೆಯಲ್ಲಿ. ಅದು ಸಣ್ಣ ಗುಡಿಸ್ತು, ಬೇರೆ ಅಲ್ಲಿ ಮನೆ ಕಟ್ಟಲಿಕ್ಕೂ ಅಲ್ಲಿ ಹೊಸ ಜಾಗ ಇಲ್ಲ ನಮಗೆ. ಅಕ್ಕಪಕ್ಕದಲ್ಲೆಲ್ಲೂ ಜಾಗ ಇಲ್ಲ, ಹೊಳೆ ಇದೆ. ಅಲ್ಲ ಮನೆ ಕಟ್ಟಕ್ಕೆ ಬೇರೆ ಜಾಗ ತೋರಿಸಿ ಅಂದ್ರೆ ಅದೂ ತೋರಿಸಲ್ಲ ನಮಗೆ. ಬೇರೆ ಏನು ನಮಗೆ ಒಂದು ಅವಶ್ಯಕತೆ ಮಾಡಿಕೊಡಿ ಅಂದ್ರೆ ಅದನ್ನು ಮಾಡ್ತಾ ಇಲ್ಲ. ಈಗ ನಮ್ಮ ಅಪ್ಪನ ಕಾಲದಿಂದನೂ ನಾವಿಲ್ಲಿ 4 ಅಡಿಕೆ ಗಿಡ ನೆಟ್ಕೊಂಡು ಕೆಳಬದಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಇದ್ದೀವಿ. ಆದರೆ ಏನು ಮಾಡ್ತಾರೆ ಅಂದ್ರೆ, ಫಾರೆಸ್ಟ್ನವ್ರು ಏಕಾಏಕಿ ಬಂದು ಹಿಂಗೆ ಮಾಡಿದ್ದಾರೆ ನಮ್ಮ ಮೇಲೆ. ಇದಕ್ಕೆ ನಂಗೆ ಪರಿಹಾರ ಬೇಕು. ಏನು ಪರಿಹಾರ ಕೊಡ್ತಾರೋ ಏನಾಗೋದು ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅದು. ನಾನು ಬಾನ್ಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮರಾಜ್ ಕೋಮನ್ಕುರಿ ಅಂತೇಳಿ. ಇಲ್ಲಿ ನಮ್ಮ ಬಾನ್ಕುಳಿ ಗ್ರಾಮದಲ್ಲಿ ಗೂಡುಮಕ್ಕಿ ಪವಿತ್ರ ಮತ್ತು ಅನಿಲ್ ಕುಮಾರ್ ಇವರಿಗೆ ಒಂದು ಆಶ್ರಯ ಮನೆ ಕೊಟ್ಟಿದ್ವಿ. ಆಶ್ರಯ ಮನೆಯನ್ನು ಇಲ್ಲಿ GPS ಕೂಡ ಮಾಡಿ ಅವ್ರದ್ದೆಲ್ಲ ದಾಖಲಾತಿಗಳನ್ನ ನೋಡಿ ನಾವು ಕೊಟ್ಟಿದ್ದೀವಿ. ದಾಖಲಾತಿ ಅವರ ಅಪ್ಪ ತೀರೋಗಿದ್ದಾರೆ. ಅವ್ರ ಅಪ್ಪನ ಕಾಲದಲ್ಲೇ ಅವರು 2.5 ಎಕರೆ ಇಲ್ಲಿ ಜಾಗ ಮಾಡಲಿಕ್ಕೆ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಮೂಲ ದಾಖಲೆಗಳು ಕಳೆದು ಹೋಗಿದೆ, ಅವ್ರ ಅಪ್ಪ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಂತೆ. ಈಗ ಅವ್ರನ್ನ ನಾವು GPS ಮಾಡಿ ಈ ಫೌಂಡೇಶನ್ ಹಾಕಲಿಕ್ಕೆ ನಾವು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಈ ಅರಣ್ಯ ಇಲಾಖೆಯವರು ಬಂದು ದೌರ್ಜನ್ಯದಿಂದ ಇದನ್ನು ಕಿತ್ತಾಕಿದ್ದಾರೆ ಅಂಥೇಳಿ ಅವರು ಈಗ ನಮಗೆ ಪಂಚಾಯತಿಗೆ ದೂರು ಕೊಟ್ಟಿದ್ದಾರೆ. ಆ ಮೇರೆಗೆ ನಾವು ಇವತ್ತು ಈ ಊರಿಗೆ ಬಂದು ಇಲ್ಲಿ ಸ್ಥಳದಲ್ಲಿ ಎಲ್ಲ ವೀಕ್ಷಣೆ ಮಾಡಿದಾಗ ಅದೆಲ್ಲದು ಅವರ ದೌರ್ಜನ್ಯ ಕಂಡು ಬಂದಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ನಾವು ಕ್ರಮ ಕೈಗೊಳ್ತೀವಿ. ಪಂಚಾಯತಿಯಿಂದ ಏನು ಆ ಬಡವನಿಗೆ ಅನ್ಯಾಯ ಆಗಿದೆ ಅದನ್ನು ಖಂಡಿಸ್ತೀನಿ ನಾನು ಈ ಸಂದರ್ಭದಲ್ಲಿ. ಉಗ್ರ ಹೋರಾಟ ಮಾಡಬೇಕಾಗಿದೆ, ಯಾಕೆಂದರೆ ಈಗಾಗಲೇ ನಾವು ಅರಣ್ಯ ಇಲಾಖೆಯವರಿಗೂ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಊರಿನವರಿಗೆ ಸಂಘರ್ಷ ನಡೀತಾನೇ ಇದೆ. ಈ ಸಂಘರ್ಷಕ್ಕೆ ಒಂದು ಕೊನೆ ಆಗಲೇಬೇಕು.
ಇದು ನಾವು ಸರ್ಕಾರ ಗಮನ ಸೆಳೆಯುವ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಹಿಂದೆ ಅಡಿಕೆ ಗಿಡ ಕಿತ್ತಿರೋಂಥದ್ದು ಇಲ್ಲಿ ಕಡಕೋಡು ಕಣಪಗಾರ ಗ್ರಾಮದ ರಾಮನಾಯ್ಕ ಅಂತೇಳಿ ಅವ್ರದ್ದು ಅಡಿಕೆ ಗಿಡ ಕಿತ್ತರು, ಹಾಗೆ ಮತ್ತೊಬ್ಬ ನಾರಾಯಣ ಅಂತೇಳಿ ಅವ್ರದ್ದು ಅಡಿಕೆ ಗಿಡ ಕಿತ್ತರು. ಅಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಅರಣ್ಯ ಇಲಾಖೆಯವರಿಗೆ ನಾವು ಎಷ್ಟೇ ಇದು ಮಾಡಿದ್ರೂ ಉಪಯೋಗ ಆಗಿಲ್ಲ. ಈಗ ಇದು ಅವ್ರದ್ದು ದಿನ ಬೆಳಗಾಗಿ ಇದೇ ಕೆಲಸ ಆಗಿದೆ. ಇಲ್ಲೊಬ್ಬ ಫಾರೆಸ್ಟ್ರು ಪ್ರಮೋದ್ ಕುಂಬಾರ್ ಅಂತ ಹೇಳಿ ಅವರು ಕೂಡ ಇಲ್ಲಿ ಒತ್ತುವರಿ ಮಾಡಿದ್ದಾರೆ. ಅವರೇ ಅರಣ್ಯ ಇಲಾಖೆಯವರೇ ಕಾನೂರಿನಲ್ಲೇ ಅವ್ರು ಫಾರೆಸ್ಟ್ರು. ಅವ್ರದ್ದನ್ನು ನೀವು ಅವ್ರಿಗೆ 30-40 ಸೈಟ್ ಆಶ್ರಯ ಸೈಟ್ ತೊಗೊಂಡಿದ್ದು, ಅದ್ರ ಉಳಿಕೆ ಸೈಟ್ ಜಾಗವನ್ನು ನೀವು ಕುಲ್ಲಾಪಡಿಸ್ರಿ ಅಂತ ಹೇಳಿದರೆ ಅವ್ರಿಗೆ ಇವತ್ತಿಗೂ ಅವ್ರಿಗೆ ಆಗ್ತಾಯಿಲ್ಲ. ಈ ಬಡವರು ಮಾಡ್ಕೊಂಡಿದ್ದಕ್ಕೆ ಇವ್ರದ್ದು ಜೋರು, ಇವ್ರದ್ದು ಕಾನೂನು ಕ್ರಮ ತಗೊಳ್ತಾರೆ, FIR ಆಗ್ತೀವಿ ಅಂತಾರೆ, ಹೆಂಗಸ್ರ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದು ಭಾಳ ಅತಿಯಾಗಿದೆ. ಇದ್ರ ಬಗ್ಗೆ ನಾವು ಮುಂದೆ ಹೋರಾಟಕ್ಕೆ ನಾವೇ ಇನ್ನು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲೇ, ನಮ್ಮ ಹತ್ರ ಪಂಚಾಯಿತಿಯಲ್ಲಾಗಲ್ಲ, ಸರ್ಕಾರದ ಮಟ್ಟಕ್ಕೆ ಗಮನ ಸೆಳೆಯಲಿಕ್ಕೆ ನಾವು ಉಗ್ರ ಹೋರಾಟ ಮಾಡೋದರಲ್ಲಿ ಅರ್ಥ ಇದೆ, ನಾವು ಮಾಡ್ತೀವಿ. ಬಾನ್ಕುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯ ದೌರ್ಜನ್ಯ ಅತಿಯಾಗಿದೆ. ಅರಣ್ಯ ಇಲಾಖೆಯವರಿಗೆ ಅವ್ರ ಜಾಗ ಯಾವುದು ಅಂತ ಅವ್ರಿಗೇ ಗೊತ್ತಿಲ್ಲ, ಜಂಟಿ ಸರ್ವೆ ಆಗಿಲ್ಲ. ಎಲ್ಲ ಬಂದರೂ ಇದು ನಮ್ಮ ಜಾಗ ಅಂತ, ಇದು ಆ್ಯಕ್ಚುಲಿ ರೆವಿನ್ಯೂ ಜಾಗ ಇದೆ. ರೆವಿನ್ಯೂ ಜಾಗದಲ್ಲಿ ಬಂದು ಪಾಪ ಅವ್ನು ಬಡವ ಮಾಡಿರೋ ಫೌಂಡೇಶನ್ ಕಿತ್ತು ಬಿಸಾಕಿದ್ದಾನೆ. ಅವನಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಗೂಡುಮುಖಿ ನನ್ನ ಮಗಳನ್ನು ಅವರಿಗೆ ವಾಸ್ತವ ಕೊಟ್ಟಿದ್ದೇನೆ ಅನಿಲ್ ಕುಮಾರ್ಗೆ. ಅದು ಇದು ಗ್ರಾಮ ಪಂಚಾಯತಿಯಿಂದ ಅವರಿಗೆ ಒಂದು ಮನೆ ಸೆನ್ಷನ್ ಆಯಿತು. ಇದು ಫಾರೆಸ್ಟ್ ಇಲಾಖೆಯಿಂದ ಅವೆಲ್ಲ ಇದು ಮಾಡಿದ್ರು. ಈ ಫಾರೆಸ್ಟ್ ಇಲಾಖೆಯಲ್ಲಿ ನಾನು ಇದ್ದೆ, ಈ ಫಾರೆಸ್ಟ್ ಇಲಾಖೆಯಲ್ಲಿ ಬಂದು ಒಂದು ಲೆಟ್ರೂ ಕೊಡೋಲ್ಲ. ಆ ಬರುವಂಥವಾಗಿ ಈ ಪೊಲೀಷನ್ ಸಿಕ್ಕಿದ್ದಾರೆ. ಈಗ ತಿಂಗಳು ಈ ಹಣ ತುಂಬಾರೆ ಯಾರೋ ಫಾರೆಸ್ಟ್ ಕೊಡ್ತಾರೋ ಯಾರು ಕೊಡ್ತಾರೆ. ನಾವು ಕೈಯಿಂದ ಸಂಸ್ಥೆ ದುಡಿದು ಕುಡಿತಾರೆ, ಇಷ್ಟು ಕೆಲಸ ಮಾಡ್ತಿದ್ದಾರೆ, ನಮ್ಗೆ ಲೆಟ್ರು ಕೊಡೋಲ್ಲ, ಬಲವಂತವಾಗಿ ಸಿಕ್ಕಿದ್ದಾರೆ. ಅದಕ್ಕೆ ಅವರು ನಾವು ಇಷ್ಟು ಹಣ ಕೊಟ್ಟೆ ಕೊಟ್ಟರೆ ಸರಿ, ಇದು ಬಲವಂತವಾಗಿ ಹೋರಾಟ.